ನಮಸ್ಕಾರ ಶೇಖರ್, ನಾನು ಫಿಟ್ನೆಸ್ ಕೇಟ್ರಾಗು. ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಒನ್ ಆಫ್ ದ ಬೆಸ್ಟ್ ಪ್ರೀ ವರ್ಕೌಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಪ್ರೀ ವರ್ಕೌಟ್ ಯಾವುದು ಅಂತ ಅಂದರೆ ಸೆಲ್ಕೋರ್ದು C4. ಸೊ ಈ ಪ್ರಾಡಕ್ಟ್ ಒಳಗಡೆ ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಆ ಇಂಗ್ರೀಡಿಯೆಂಟ್ಸ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಏನಕ್ಕೆ ಇದು ನನ್ನ ಒನ್ ಆಫ್ ದ ಬೆಸ್ಟ್ ಪ್ರೀ ವರ್ಕೌಟ್ ಅಂತ ನಾನು ಎಲ್ಲ ತಿಳಿಸ್ತೀನಿ ಇವತ್ತು. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ಸೊ ಮೊದಲನೇದಾಗಿ ನನ್ನ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಪ್ರೀ ವರ್ಕೌಟ್ ಬಗ್ಗೆ ಅಂತಲೇ ಅಂದ್ಬಿಟ್ಟು ನಾನು ಆ ವೀಡಿಯೋಲೂ ಹೇಳಿರೋದಿದ್ದೇನೆ. ಎಲ್ಲರಿಗೂ ಒಂದೇ ಪ್ರೀ ವರ್ಕೌಟ್ ಸೆಟ್ ಆಗಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಆ ಪ್ರಾಡಕ್ಟ್ ಒಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತಂದ್ಬಿಟ್ಟು ತಿಳ್ಕೊಂಡು ಅದರ ಪ್ರಕಾರ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಪ್ರೀ ವರ್ಕೌಟ್ ಇಂಗ್ರೀಡಿಯೆಂಟ್ಸ್ನ, ಸೊ ನಿಜವಾಗ್ಲೂ ನಿಮ್ಮ ಗೋಲ್ ರೀಚ್ ಆಗೋದೇನಿರುತ್ತೆ ಅದನ್ನು ಈಸಿಯಾಗಿ ರೀಚ್ ಆಗ್ಬೋದು. ಏನಕ್ಕೆ ಅಂತಂದ್ಬಿಟ್ಟು ನಾನು ಈ ಪ್ರಾಡಕ್ಟ್ ಒಳಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಏನಕ್ಕೆ ನಂದು ಬೆಸ್ಟ್ ಚಾಯ್ಸ್ ಅಂತಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗೋಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಸೆಲ್ಕೋರ್. ಇದು ಬಂದ್ಬಿಟ್ಟು ಒರಿಜಿನಲ್ ಪ್ರೀ ವರ್ಕೌಟ್. ಇದರೊಳಗಡೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ. ಓಕೆ, ಒಂದು ಬಂದ್ಬಿಟ್ಟು C4 ಸ್ಪೋರ್ಟ್ ಇದೆ, C4 ರಿಪ್ಡ್ ಇದೆ, C4 ಎನರ್ಜಿ ಎಕ್ಸ್ಟ್ರೀಮ್ ಅಂತಲೂ ಒಂದಿದೆ. ಸೊ ನನ್ನ ಹತ್ರ ಇರೋದು ಸದ್ಯಕ್ಕೆ C4ದು ಒರಿಜಿನಲ್ ಪ್ರೀ ವರ್ಕೌಟ್, ಐಸಿ ಬ್ಲೂ ರಾಸ್ಬೆರಿ. ಇದರೊಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ವಾಟರ್ಮೆಲನ್ ಆಗಲಿ, ಇಲ್ಲ ಅಂತಂದರೆ ಫ್ರೂಟ್ ಪಂಚ್ ಆಗಲಿ, ಬೆರಿ ಬ್ಲಾಸ್ಟ್ ಆಗಲಿ, ಇಲ್ಲ ಅಂತ ಆರೆಂಜ್ ಮ್ಯಾಂಗೋ, ಎಷ್ಟೊಂದು ಫ್ಲೇವರ್ಸ್ ಇದೆ. ಸೊ ನಿಮ್ಮ ಫ್ಲೇವರ್ ಪ್ರಕಾರ ನೀವು ಪಿಕ್ ಮಾಡ್ಕೊಬೋದು. ಮತ್ತು ಇಂಗ್ರೀಡಿಯೆಂಟ್ಸ್ಗೆ ಬರಬೇಕು ಅಂತಂದರೆ, ಮತ್ತು ಪ್ರಾಡಕ್ಟ್ ಲೇಬಲ್ನ ನೋಡಬೇಕು ಅಂತಂದರೆ ಸಪ್ಲಿಮೆಂಟ್ ಫ್ಯಾಕ್ಟ್ಸ್ನ ನಾನು ಓದ್ತೀನಿ. ಸರ್ವಿಂಗ್ ಸೈಜ್ ಬಂದ್ಬಿಟ್ಟು 1 level ಸ್ಕೂಪ್ ಅಂತಂದರೆ ತಲೆ ಹೊಡೆದಿರೋಂಥ ಒಂದು ಸ್ಕೂಪು, 6.5 grams ಇರುತ್ತೆ. ಸರ್ವಿಂಗ್ ಪರ್ ಕಂಟೈನರ್ ಬಂದ್ಬಿಟ್ಟು 60 grams. ನನ್ನ ಹತ್ರ ಸದ್ಯಕ್ಕೆ ಇರೋ 60 gram, ಇದರೊಳಗಡೆ 30 grams ಬರುತ್ತೆ. ಇದರ ಕಾಸ್ಟ್ ಬಂದ್ಬಿಟ್ಟು 3000 to 3500 ಅತ್ರ ಬರುತ್ತೆ 60 servings. ಸೊ ನೀವು ಡೈಲಿ ಒಂದು ಸ್ಕೂಪ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟ್ 2 months ಈ ಪ್ರೀ ವರ್ಕೌಟ್ ಬಂದೇ ಬರುತ್ತೆ. ಸೊ ಇನ್ ಅ ಡೇ 50 rupees ತರ, ದಟ್ ಇಸ್ ರಿಯಲಿ ರಿಯಲಿ ಗುಡ್. ಇದ್ರ ಬೆನಿಫಿಟ್ಸ್ ನೀವು ತಿಳ್ಕೊಂಡಾದ ನಂತರ, ಓಕೆ, ಸದ್ಯಕ್ಕೆ ಸರ್ವಿಂಗ್ ಸೈಜ್ ಬಂದ್ಬಿಟ್ಟು 6.5, ಸರ್ವಿಂಗ್ ಪರ್ ಕಂಟೈನರ್ ಬಂದ್ಬಿಟ್ಟು 60 ಇದೆ. ಮತ್ತು ಇದರೊಳಗಡೆ ಆ್ಯಡ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ. ಮತ್ತು ನ್ಯೂಟ್ರಿಯೆಂಟ್ ಪ್ರೊಫೈಲ್ನ ನೋಡಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು less than 1 gram, ವೈಟಮಿನ್ ಸಿ ಆಸ್ ಅಸ್ಕಾರ್ಬಿಕ್ ಆ್ಯಸಿಡ್ ಅಂತ ಇದೆ, ನಯಾಸಿನ್ ಇದೆ, ವೈಟಮಿನ್ B6 ಇದೆ, ಫಾಲಿಕ್ ಆ್ಯಸಿಡ್ ಇದೆ, ವೈಟಮಿನ್ B12 ಇದೆ, ಕ್ಯಾಲ್ಸಿಯಂ ಆಸ್ ಕ್ಯಾಲ್ಸಿಯಂ ಸಿಲಿಕೇಟ್ ಇದೆ, ಕಾರ್ನಸಿನ್, ಕ್ರಿಯೇಟಿನ್, ಆರ್ಜಿನಿನ್, ಇದೆಲ್ಲನೂ ಈ ಪ್ರಾಡಕ್ಟ್ ಒಳಗಡೆ ಇದೆ, ವಿಚ್ ಮೇಕ್ಸ್ ದಿಸ್ ಪ್ರಾಡಕ್ಟ್ ಆಸ್ ರಿಯಲಿ ರಿಯಲಿ ಗುಡ್ ಆ್ಯಂಡ್ ಒನ್ ಆಫ್ ಮೈ ಬೆಸ್ಟ್. ಸೊ ಈ ಪ್ರಾಡಕ್ಟ್ ಒಳಗಡೆ ಏನಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೇನೆ. ಬಟ್ ಅದಕ್ಕಿಂತ ಮುಂಚೆ ಬಿಗಿನರ್ಸ್ ಆಗಿರೋರು ಅಕಸ್ಮಾತ್ ಏನಾದರೂ ಇವಾಗಲೇ ಸ್ಟಾರ್ಟ್ ಮಾಡ್ತಿದ್ದೀರಾ, ಪ್ರೀ ವರ್ಕೌಟ್ ನಾನು ಯಾವುದು ಯೂಸ್ ಮಾಡಿಲ್ಲ, ಜಸ್ಟ್ ಬ್ಲ್ಯಾಕ್ ಕಾಫಿ ನಾನು ಯೂಸ್ ಮಾಡ್ತಿದ್ದೆ ಅಂತ ಅಂತಿರೋರು, ಇದ್ರದ್ದು ಆಲ್ಮೋಸ್ಟ್ 50 to 75% ಆಫ್ ದ ಸ್ಕೂಪ್ನ ಕನ್ಸ್ಯೂಮ್ ಮಾಡ್ಬೋದು ನೀವು 30 to 45 minutes ಬಿಫೋರ್ ಡೂಯಿಂಗ್ ದ ವರ್ಕೌಟ್. ಸೊ ಅಂದರೆ ಪ್ರೀ ವರ್ಕೌಟ್ ಒಂದು 30 minutes ಮುಂಚೆ ತೊಗೊಂಡ್ರೆ ನಿಮ್ಮ ಬಾಡಿ ಒಳಗಡೆ ಒಂದು ಸ್ವಲ್ಪ ರಿಯಾಕ್ಷನ್ ಆಗಿ ಕಿಕ್ ಸ್ಟಾರ್ಟಾಗಿ ನಿಮ್ಮ ಕೆಫಿನ್ ಲೆವೆಲ್, ನಿಮ್ಮ ಫೋಕಸ್ ಲೆವೆಲನ್ನು ನೀವು ವರ್ಕೌಟ್ ಮಾಡೋಕ್ಕೆ ಇನ್ನೇನು ಸ್ಟಾರ್ಟ್ ಮಾಡ್ತಿರಲ್ಲ ಆ ಟೈಮ್ ಒಳಗಡೆ ಫುಲ್ ಆ್ಯಂಪ್ಟಪ್ ಆಗಿರುತ್ತೆ. ಸೊ 30 minutes ಮುಂಚೆ ತೊಗೊಳ್ಳಿ. ಅಕಸ್ಮಾತ್ ಏನಾದರೂ ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಅಂದರೆ 1 scoop to 1.5 scoop, ದಟ್ ಈಸ್ ಲೆಫ್ಟ್ ಟು ಯು ಕಂಪ್ಲೀಟ್ಲಿ ಅಡ್ವಾನ್ಸ್ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಎ ಡಿಫ್ರೆಂಟ್ ಪ್ರೀ ವರ್ಕೌಟ್. ಬಟ್ ಇದನ್ನೇ ಪ್ರೀ ವರ್ಕೌಟ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಯು ಕ್ಯಾನ್ ಗೋ ಫಾರ್ ರಿಪ್, ಇಲ್ಲಾಂದರೆ ಎನರ್ಜಿ ಎಕ್ಸ್ಟ್ರೀಮ್ ಅಂತ C4 ಒಳಗಡೆ ಒಂದಿದೆ. ಸೊ ಯು ಕ್ಯಾನ್ ಗೋ ಫಾರ್ ದಟ್. ಬಟ್ ಕಾಸ್ಟ್ ಒಂದು ಸ್ವಲ್ಪ ಡಿಫರ್ ಆಗುತ್ತೆ, 3.5 ಇನ್ನು 4.5 ಹತ್ತಿರ ಇರುತ್ತೆ ಅದು. ಬಟ್ ಯಾ, ಯು ಕ್ಯಾನ್ ಎನಿವೇಸ್ ಗೋ ಫಾರ್ ದಿಸ್ ಪ್ರೀ ವರ್ಕೌಟ್. ಈವನ್ ಇಫ್ ಯುವರ್ ಬಿಗಿನರ್ ಆದರೂ ಪರವಾಗಿಲ್ಲ, ಇಂಟರ್ಮೀಡಿಯೇಟ್ ಆದರೂ ಪರವಾಗಿಲ್ಲ, ಅಂದರೆ ಅಡ್ವಾನ್ಸ್ ಲೆವೆಲ್ ಅಥ್ಲೀಟ್ ಆದ್ರೂ ಡಿಫ್ರೆಂಟ್ ಅಮೌಂಟ್ ಆಫ್ ಸ್ಕೂಪ್ಸ್ನ ತೊಗೊಳೋದ್ರಿಂದ ನೀವು ಆಗ್ಬೋದು. ಬಟ್ ಒಂದೇ ಒಂದು ಏನನ್ನ ಅರ್ಥ ಮಾಡ್ಕೊಳ್ಳಿ ಅಂತಂದರೆ, ಪ್ರೀ ವರ್ಕೌಟ್ನ ನೀವು, ನನ್ನ ಪ್ರಿಫರೆನ್ಸ್ ನಾನು ಹೇಳ್ತೀನಿ, ನಾನು ಯೂಶಲಾಗಿ ವರ್ಕೌಟ್ ಮಾಡೋದು ಎಂಟಿ ಸ್ಟಮಕ್ ಒಳಗಡೆ. ಸೊ ನನಗೆ 1 scoop ತುಂಬಾ ಬೆಟರ್ ಅನಿಸುತ್ತೆ. 1.5 ಏನಾದರೂ ನಾನು ತುಂಬ ಹೆವಿ ಎತ್ತುತ್ತಿದ್ದೀನಿ ಅಥವಾ ಎಕ್ಸ್ಟ್ರೀಮ್ಗೆ ಹೋಗ್ತಿದ್ದೀನಿ ಅಂತಂದರೆ 1.5 scoops ನಾನು ಯೂಶಲಾಗಿ ಯೂಸ್ ಮಾಡ್ತೀನಿ ಪ್ರೀ ವರ್ಕೌಟ್ ಒಳಗಡೆ. ಇಲ್ಲ ಅಂತಂದರೆ ನೀವು ನಿಮ್ಮ ಪ್ರಕಾರ ಏನಾದರೂ ಪ್ರೀ ವರ್ಕೌಟ್ ಮೀಲ್ ತಿಂದು ಅದಾದಮೇಲೆ ಒಂದು 45 minutes ಗ್ಯಾಪ್ ಕೊಟ್ಟು ಅದಾದಮೇಲೆ ನೀವು 1 scoop ಪ್ರೀ ವರ್ಕೌಟ್ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ತೊಗೊಂಡು ನೀವು 1/2 hour ಗ್ಯಾಪ್ ಬಿಟ್ಟು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ಬೋದು. ಸೊ ನಿಮಗೆ ಏನನ್ಸುತ್ತೆ ಅನ್ನೋದ್ರ ಪ್ರಕಾರ ನೀವು ಈ ಪ್ರೀ ವರ್ಕೌಟ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಫ್ಯಾಕ್ಟ್ಸ್, ಮೊದಲನೇದು ಬಂದ್ಬಿಟ್ಟು ಹೇಳಿರ್ತಾನೆ ಕಾರ್ಬೋಹೈಡ್ರೇಟ್ಸ್ 1 gram ಇದೆ, ಶುಗರ್ ಬಂದ್ಬಿಟ್ಟು 0 grams ಇದೆ, ವೈಟಮಿನ್ ಸಿ ಬಂದ್ಬಿಟ್ಟು ಅಸ್ಕೋಬಿಕ್ ಆ್ಯಸಿಡ್, ನಯಾಸಿನ್. ಸೊ ಎಷ್ಟೊಂದು ಜನಕ್ಕೆ ನಯಾಸಿನ್ ಏನು ಕೆಲಸ ಮಾಡುತ್ತೆ ಅಂತಂದ್ಬಿಟ್ಟು ಗೊತ್ತಿರಲ್ಲ. ಸೊ ನಯಾಸಿನ್ ಆ್ಯಕ್ಚುಲಾಗಿ ಒಂಥರ ಬ್ಲಡ್ ವೆಸಲ್ನ ಡೈಲೇಟ್ ಮಾಡುತ್ತೆ, ಅಂದರೆ ಒಂದು ಸ್ವಲ್ಪ ಥಿಕ್ಕನ್ ಅಂದರೆ ವೈಡನ್ ಮಾಡುತ್ತೆ. ಸೊ ವೈಡನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಿಂಪ್ಲಿ ಬ್ಲಡ್ ಫ್ಲೋ ಏನಿದೆ ತುಂಬಾ ಚೆನ್ನಾಗುತ್ತೆ ನಮ್ಮ ಬಾಡಿ ಒಳಗಡೆ. ಸೊ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ಆ ಬ್ಲಡ್ ಪಂಪ್ ಏನಿರುತ್ತೆ, ಬ್ಲಡ್ ಪಂಪ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಒಂದಷ್ಟು ಜನಕ್ಕೆ ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಹಾರ್ಟ್ ರೇಟ್ ನ್ಯಾಚುರಲ್ ಆಗಿನೇ ತುಂಬ ಜಾಸ್ತಿ ಇದೆ ಅಂತಂದರೆ ಈ ಪ್ರೀ ವರ್ಕೌಟ್ ಕನ್ಸ್ಯೂಮ್ ಮಾಡಬೇಕಂದ್ರೆ ಒಂದು ಸ್ವಲ್ಪ 1/2 scoopಿಂದ ಸ್ಟಾರ್ಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ನಯಾಸಿನ್ ಎಫೆಕ್ಟು ಅದನ್ನೆಲ್ಲ ನಾವು ತಿಳ್ಕೊಂಡು ಅದಾದ ನಂತರ 1 scoop ಬೇಕಂದರೆ ಹೋಗ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ 1/2 scoop,
ನೀವು ನಿಮಗೆ ಯಾವುದೇ ರೀತಿಯಾದ ಹಾರ್ಟ್ ರೇಟು ಜಾಸ್ತಿ ಆಗೋದು ಫ್ಲಕ್ಚುಯೇಷನ್ ಆಗ್ತಿಲ್ಲ ನಾರ್ಮಲಾಗಿ ಅಂತ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಓಕೆ, ಸೊ ನಯಾಸಿನ್ ಹೆಲ್ಪ್ಸ್ ಇನ್ ಬ್ಲಡ್ ವೆಸಲ್ ವೈಡ್ನಿಂಗ್, ಅದರಿಂದ ನಮಗೆ ಬ್ಲಡ್ ಪಂಪ್ ಏನಿದೆ ಆ್ಯಕ್ಚುಲಾಗಿ ನಮ್ಮ ಬಾಡಿ ಒಳಗಡೆ ತುಂಬಾ ಚೆನ್ನಾಗಾಗುತ್ತೆ, ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗಿರೋದ್ರಿಂದ. ಅದಾದಮೇಲೆ ಫಾಲಿಕ್ ಆ್ಯಸಿಡ್ ಇದೆ, ಮೈನ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಮಾತ್ರ ನಾನು ಲಿಸ್ಟ್ ಮಾಡ್ತಿರೋದು. ಓಕೆ, ಸೊ ಫಾಲಿಕ್ ಆ್ಯಸಿಡ್ ಆ್ಯಕ್ಚುಲಾಗಿ ನಮ್ಮ ಬಾಡಿ ಒಳಗಡೆ ಏನು ಮಾಡುತ್ತೆ ಅಂತ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ ಏನಿರುತ್ತೆ ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ರೇ ಇಲ್ಲ ಅಂತಂದ್ಬಿಟ್ಟು. ಸೊ ಯೂಶ್ವಲಾಗಿ ನಮ್ಮ ಫ್ಯಾಟ್ ಮೆಟಬಲೈಸ್ ಆಗಬೇಕು ಅಂದರೆ ಬೇರೆ ರಿಯಾಕ್ಷನ್ಸ್ ಯಾವುದಾದ ಬೇಕು ಅದಕ್ಕೆಲ್ಲದನ್ನು ಆಕ್ಸಿಜನ್ ಸಪ್ಲೈ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವಾಗ ನಾವು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ನ ತೊಗೊಂತಿರ್ತೀರಿ ಈ ಪ್ರಿವೋಕೋಟಿಂದ, ಅದರಿಂದ ರೆಡ್ ಬ್ಲಡ್ ಸೆಲ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟರ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗೋದ್ರಿಂದ ನಮ್ಮ ವರ್ಕೌಟ್ಗೆ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ದಟ್ ಈಸ್ ಅಪ್ ವಿತ್ ದ ಫಾಲಿಕ್ ಆ್ಯಸಿಡ್. ಅದಾದಮೇಲೆ ವಿಟಮಿನ್ B12 ಇದೆ, ಅದಾದಮೇಲೆ ಕಾರ್ನಸಿನ್ ಮತ್ತು ಬೀಟಾಲಿನಿನ್. ಸೊ ಬೀಟಾಲಿನಿನ್ ಆ್ಯಕ್ಚುಲಾಗಿ ಕಾರ್ನಸಿನ್ ಅಂತಂದ್ಬಿಟ್ಟು ಒಂದು ಟ್ರೇಡ್ ಮಾರ್ಕ್ ಒಳಗಡೆ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಬೀಟಾಲಿನಿನ್ ಬಂದುಬಿಟ್ಟು ಆ್ಯಕ್ಚುಲಾಗಿ ಒಂದು ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಮಸಲ್ ಒಳಗಡೆ ಇರೋಂಥ ಕಾರ್ನಸಿನ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಕಾರ್ನಸಿನ್ ಲೆವೆಲ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತ ಅಂದರೆ ನಮ್ಮ ಬಾಡಿ ಒಳಗಡೆ ನೀವು ಯೂಶ್ವಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ನೀವು ಯೂಶ್ವಲಾಗಿ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ನಿಮ್ಮ ಬಾಡಿ ಒಳಗಡೆ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಅಯಾನ್ಸ್ ಫಾರ್ಮ್ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಫುಲ್ ಆಗಿರುತ್ತೆ, ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಥರ ಅನಿಸುತ್ತೆ, ಪಂಪ್ ಆಗಿರುತ್ತೆ. ಓಕೆ, ಸೊ ಆ ಹೈಡ್ರೋಜನ್ ಅಯಾನ್ಸ್ ಏನಿರುತ್ತೆ, ಸೊ ಅದನ್ನು ಫ್ಲಶ್ ಮಾಡಿಲ್ಲ ನಿಮ್ಮ ಮಸಲಿಂದ ಅಂದರೆ ನೆಕ್ಸ್ಟ್ ವರ್ಕೌಟ್ಗೆ ನೀವು ಪ್ರಿಪೇರ್ ಆಗೋದಕ್ಕಾಗಲ್ಲ. ಸೊ ಯೂಶ್ವಲಾಗಿ ಕಾರ್ನಸಿನ್ ಏನು ಮಾಡುತ್ತೆ ಅಥವಾ ಬೀಟಾಲಿನಿನ್ ಏನು ಮಾಡುತ್ತೆ ಅಂದರೆ ಆ ಹೈಡ್ರೋಜನ್ ಅಯಾನ್ಸ್ ಏನಿರುತ್ತೆ ಅದನ್ನೆಲ್ಲ ನೋಡಿ ನಿಮ್ಮ ಮಸಲ್ ಬೆಲ್ಲಿಯಿಂದ ಫ್ಲಶ್ ಮಾಡಿ ನಿಮಗೆ ನೆಕ್ಸ್ಟ್ ಸೆಟ್ಟಿಗೆ ನೆಕ್ಸ್ಟ್ ವರ್ಕೌಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೀವು ನೆಕ್ಸ್ಟ್ ಎಕ್ಸಸೈಸ್ ಅದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡಿಸಿ. ಸೊ ಬೀಟಾಲಿನಿನ್ ಸಪ್ಲಿಮೆಂಟ್ ಸಪ್ರೇಟಾಗಿ ಸಿಗುತ್ತೆ, ಸೊ ಕಾಸ್ಟೂ ತುಂಬಾ ಕಮ್ಮಿ ಇರುತ್ತೆ. ಸೊ ಇಫ್ ಯು ಥಿಂಕ್ ನಿಮಗೇನಾದರೂ ಜಸ್ಟ್ ನಾನು ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ನನ್ನ ಫೋಕಸ್ ಸಕ್ಕದಾಗಿದೆ, ಬಟ್ ನನಗೆ ಒಂದು ಸ್ವಲ್ಪ ಪಂಪ್ ಮಾಡ್ತಿರೋ ಟೈಮ್ ಒಳಗಡೆ ನೆಕ್ಸ್ಟ್ ಸೆಟ್ ನನಗೆ ಮಾಡೋದಕ್ಕೆ ಆಗ್ತಿಲ್ಲ, ಏನೋ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಬರ್ನಿಂಗ್ ಇದೆ ಮಸಲ್ ಒಳಗಡೆ ಅಂತ ಅಂತಿದ್ರೆ, ಯು ಕ್ಯಾನ್ ಗೋ ಫಾರ್ ಜಸ್ಟ್ ಬೀಟಾಲಿನಿನ್ ಸಪ್ಲಿಮೆಂಟ್. ಇಲ್ಲ ಅಂತಂದರೆ ಯು ಕ್ಯಾನ್ ಇನ್ವೆಸ್ಟ್ ಗೋ ಫಾರ್ ದಿಸ್. ಬಟ್ ಯಾ, ಬೀಟಾಲಿನಿನ್ ಆರ್ ಕಾರ್ನೋಸಿನ್ ಈಸ್ ಎ ರಿಯಲಿ ಗುಡ್ ಇಂಗ್ರೀಡಿಯೆಂಟ್. ಅದಾದ ನಂತರ ಕ್ರಿಯೇಟಿನ್ ನೈಟ್ರೇಟ್ ಇದೆ. ನಾನು ರೀಸೆಂಟಾಗಿ ಒಂದು ಕ್ರಿಯೇಟಿನ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೆ, ಅದರೊಳಗಡೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ರಿಯೇಟಿನ್ ಹೇಳಿದೆ. ಬಟ್ ಅದರೊಳಗಡೆ ಕ್ರಿಯೇಟಿನ್ ನೈಟ್ರೇಟ್ ಬಗ್ಗೆ ಮೋಸ್ಟ್ಲಿ ನಾನು ಹೇಳಿರಲಿಲ್ಲ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಕ್ರಿಯೇಟಿನ್ನ ಯಾವುದೇ ಕಾಂಪೌಂಡ್ ಜೊತೆ ಕಂಬೈನ್ ಮಾಡಿದ್ರೆ ಅದರ ಹೆಸರು ಡಿರೈವ್ ಆಗುತ್ತೆ. ಸೊ ಇಟ್ ಇಸ್ ಕಂಬೈಂಡ್ ವಿತ್ ಅ ನೈಟ್ರಿಕ್ ಆಕ್ಸೈಡ್. ಸೊ ಕ್ರಿಯೇಟಿನ್ ನೈಟ್ರೇಟ್ ಬಂದುಬಿಟ್ಟು ಆ್ಯಕ್ಚುಲಾಗಿ ಇಟ್ ಇಸ್ ಕಂಬೈಂಡ್ ವಿತ್ ಅ ನೈಟ್ರಿಕ್ ಆಕ್ಸೈಡ್ ಫಾರ್ಮ್. ಆ್ಯಂಡ್ ಯೂಶ್ವಲಾಗಿ ಏನು ಮಾಡುತ್ತೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಥರನೇ ಕ್ರಿಯೇಟಿನ್ ನಮ್ಮ ಎನರ್ಜಿನ ಎನ್ಹ್ಯಾನ್ಸ್ ಮಾಡುತ್ತೆ, ನಮ್ಮ ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಸ್ಟ್ರೆಂಥ್ನ ಬೈ ಪ್ರೊವೈಡಿಂಗ್ ಮೋರ್ ಫಾಸ್ಫೇಟ್ ಗ್ರೂಪ್. ಸೊ ADPನ ATPನ ಮಾಡುತ್ತೆ, ATPನ ವಾಪಸ್ ADP ಮಾಡುತ್ತೆ. ಸೊ ಈ ಸೈಕಲ್ ರಿಪೀಟ್ ಆಗ್ತಿರೋದ್ರಿಂದ ನಮ್ಮ ಬಾಡಿ ಒಳಗಡೆ ತುಂಬಾ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕ್ರಿಯೇಟಿನ್ ಹೆಲ್ಪ್ ಮಾಡುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ನೈಟ್ರಿಕ್ ಆಕ್ಸೈಡ್ ಇರೋದ್ರಿಂದ ಎಲ್ಲರಿಗೂ ಗೊತ್ತು ನೈಟ್ರಿಕ್ ಆಕ್ಸೈಡು, ಇವಾಗ ಸದ್ಯಕ್ಕೆ ಜಾಸ್ತಿ ಜನ ನೈಟ್ರಿಕ್ ಆಕ್ಸೈಡ್ ಬ್ಲೆಂಡ್ನ ಯಾರು ಯೂಸ್ ಮಾಡ್ತಿಲ್ಲ. ಬಟ್ ಮುಂಚೆ ತುಂಬಾ ನಮ್ಮ ಓಲ್ಡ್ ಸ್ಕೂಲ್ ಬಾಡಿ ಬಿಲ್ಡಿಂಗ್ ಒಳಗಡೆ ನೈಟ್ರಿಕ್ ಆಕ್ಸೈಡ್ ಬ್ಲೆಂಡ್ನ ತುಂಬಾ ಯೂಸ್ ಮಾಡ್ತಿದ್ರು. ಬಟ್ ನೈಟ್ರಿಕ್ ಆಕ್ಸೈಡ್ಗೆ ಇನ್ನೊಂದು ನಮಗೆ ಗೊತ್ತಿರೋಂಥ ಹೆಸರು ಏನು ಅಂತಂದರೆ ಆರ್ಜಿನಿನ್. ಸೊ ಎಷ್ಟೊಂದು ಜನ ಕೇಳಿಸಿದ ಆರ್ಜಿನಿನ್ ಹಿಸ್ಟಿಡಿನ್ ಅಂತ ಅಂದ್ಬಿಟ್ಟೆಲ್ಲನೂ ಈ ಕಾಂಪೌಂಡ್ ಎಲ್ಲನೂ ಆ್ಯಕ್ಚುಲಾಗಿ ಒಂದೇ ರೀತಿಯಾದ ಕೆಲಸ ಮಾಡ್ತಿರುತ್ತೆ, ಇಟ್ ಇಸ್ ಲೈಕ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಸೊ ಆರ್ಜಿನಿನ್ ಆಲ್ಫಾ ಕೀಟೋ ಗ್ಲುಟರೇಟ್ ಅಂತ ಅಂದ್ಬಿಟ್ಟು ಒಂದು ಇಂಗ್ರೀಡಿಯೆಂಟ್ ಇದೆ. ಸೊ ಯೂಶ್ವಲಿ ಆರ್ಜಿನಿನ್ ಏನು ಮಾಡುತ್ತೆ ಅಂತಂದರೆ ಆರ್ಜಿನಿನ್ ಈಸ್ ಲೈಕ್ ಅ ಪ್ರಿಕರ್ಸರ್ ಫಾರ್ ನೈಟ್ರಿಕ್ ಆಕ್ಸೈಡ್. ಸೊ ನೈಟ್ರಿಕ್ ಆಕ್ಸೈಡ್ ಏನು ಮಾಡುತ್ತೆ ಅಂತಂದರೆ ಆ್ಯಕ್ಚುಲಾಗಿ ಬ್ಲಡ್ ಫ್ಲೋನ ಎನ್ಹ್ಯಾನ್ಸ್ ಮಾಡುತ್ತೆ ನಮ್ಮ ಬ್ಲಡ್ ವೆಸಲ್ಸ್ ಒಳಗಡೆ. ಸೊ ಬೇಸಿಕ್ಲಿ ಈ ಪ್ರಿವೋಕೋಟಲ್ಲಿ ಏನಾಗ್ತಿದೆ ಅಂದರೆ ಒಂದು ನಿಮ್ಮ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಆಗ್ತಿರೋದನ್ನು ಸಪ್ರೆಸ್ ಮಾಡ್ತಿದೆ ಬೈ ಪುಷಿಂಗ್ ಹೈಡ್ರೋಜನ್ ಅಯಾನ್ಸ್. ಅದಾದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ ಮಾಡಬೇಕು ಅಂತಂದ್ಬಿಟ್ಟು ಕ್ರಿಯೇಟಿನ್ ಇದೆ. ಅದಾದಮೇಲೆ ಆ ನೈಟ್ರಿಕ್ ಆಕ್ಸೈಡ್ ಬ್ಲೆಂಡ್ ಏನಿದೆ ಅದು ಆರ್ಜಿನಿನ್ ಜೊತೆ ಸೇರಿ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಬ್ಲಡ್ ಫ್ಲೋ ಏನಿದೆ ಅದು ತುಂಬಾ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದ್ರ ಜೊತೆ ನಯಾಸಿನೂ ಇದೆ. ಸೊ ಈ ಕಾಂಪೌಂಡ್ ಎಲ್ಲನೂ ಒಂದು ಗೂಡಿದಾಗ ಏನಾಗುತ್ತೆ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರೀ ವರ್ಕೌಟ್. ದಟ್ ಇಸ್ ವೈ ಐ ರಿಯಲಿ ಲೈಕ್ ದಿಸ್ ಪ್ರಾಡಕ್ಟ್. ಅದಾದಮೇಲೆ ಒಬ್ವಿಯಸ್ಲಿ ಎಲ್ಲ ಪ್ರೀ ವರ್ಕೌಟ್ ಒಳಗಡೆನೂ ಎನರ್ಜಿ ಬ್ಲೆಂಡ್ ಇದ್ದೇ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಕೆಫೀನ್ ಬ್ಲೆಂಡ್ ಇದ್ದೇ ಇರುತ್ತೆ. ಸೊ ಎಕ್ಸ್ಪ್ಲೋಸಿವ್ ಎನರ್ಜಿ ಬ್ಲೆಂಡ್ ಒಳಗಡೆ ಕೆಫೀನ್ ಹ್ಯಾನೆಡ್ರೆಸ್ ಇದೆ, ಅದಾದಮೇಲೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಇದೆ, ವೆಲ್ವೆಟ್ ಬೀನ್ ಇದೆ, ಅದಾದಮೇಲೆ ಟೈರೋಸಿನ್ ಇದೆ, ಅದಾದಮೇಲೆ ಥಿಯಕ್ರೀನ್ ಅಂತ ಅಂದ್ಬಿಟ್ಟು ಒಂದಿದೆ. ಯೂಶ್ವಲಾಗಿ ಇವಾಗ ಮಾರ್ಕೆಟ್ ಒಳಗಡೆ ಫುಲ್ ಬೂಮಿಂಗ್ ಆಗಿರೋದು ಕೆಫೀನ್ ಅಲ್ಲ, ಆ್ಯಕ್ಚುಲಾಗಿ ಥಿಯಕ್ರೀನ್. ಸೊ ಯೂಶ್ವಲಾಗಿ ಥಿಯಕ್ರೀನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಅದು ಆಲ್ಮೋಸ್ಟ್ ಕೆಫೀನ್ ಏನು ಮಿಮಿಕ್ ಮಾಡುತ್ತೆ, ಸೊ ಅದೇ ರೀತಿ ನೇನೆ ಮಿಮಿಕ್ ಮಾಡುತ್ತೆ. ಕೆಫೀನ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ನಮ್ಮ ಮೋಟಿವೇಶನ್ ಲೆವೆಲ್ನ ಅಪ್ ಮಾಡುತ್ತೆ, ನಮ್ಮ ಫೋಕಸ್ ಲೆವೆಲ್ನ ಅಪ್ ಮಾಡುತ್ತೆ. ಸೊ ಥಿಯಕ್ರೀನ್ ಆ್ಯಕ್ಚುಲಾಗಿ ಅದೇ ಮಾಡುತ್ತೆ, ಬಟ್ ಆ್ಯಡೆಡ್ ಬೆನಿಫಿಟ್ಸ್ ಏನು ಥಿಯಕ್ರೀನ್ ಒಳಗಡೆ ಅಂತಂದರೆ
ನೀವು ಮಲಗ್ತಿದ್ದೀರಾ ಅಂತಂದರೆ ಆ್ಯಕ್ಚುಲಾಗಿ ಮಲಗೋದಕ್ಕೆ ಬಿಡಲ್ಲ. ಏನಕ್ಕಂದರೆ ಹಾರ್ಟ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಥಿಯಕ್ರೀನ್ ಒಳಗಡೆ ಆ್ಯಕ್ಚುಲಾಗಿ ಆ ಕಾನ್ಸೆಪ್ಟೇ ಬರೋದಿಲ್ಲ. ಏನಕ್ಕೆ ಅಂತಂದರೆ ಥಿಯಕ್ರೀನ್ ವರ್ಕ್ಸ್ ಇನ್ ಅ ಡಿಫ್ರೆಂಟ್ ವೇ. ಸೊ ಥಿಯಕ್ರೀನ್ ಕಾಂಪ್ಲೆಕ್ಸ್ ಇರೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಎಕ್ಸ್ಪ್ಲೋಸಿವ್ ಎನರ್ಜಿ ಬ್ಲೆಂಡ್ ಅಂತ ಹೇಳ್ಬೋದು. ಇದನ್ನು ಕೆಫಿನ್ ಆ್ಯನ್ಹೈಡ್ರೇಸ್ ಮತ್ತು ಥಿಯಕ್ರೀನ್ ನಿಜವಾಗ್ಲೂ ಒನ್ ಆಫ್ ದ ಟೂ ಬೆಸ್ಟ್ ಪಂಪಿಂಗ್ ಮತ್ತು ಎನರ್ಜಿ ಬ್ಲೆಂಡ್ ಅಂತಲೇ ಹೇಳ್ಬೋದು. ತುಂಬಾ ಸಖದಾಗಿದೆ ಇಂಗ್ರೀಡಿಯೆಂಟ್ಸ್. ದಟ್ ಇಸ್ ವೈ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಪ್ರೀ ವರ್ಕೌಟ್ ಸೆಲಿಕೋಸ್ C4. ಇದರೊಳಗಡೆ ಹಲವಾರು ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಎಲ್ಲ ಫ್ಲೇವರನ್ನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ. ಆರೆಂಜ್ ಟ್ರೈ ಮಾಡಿದ್ದೀನಿ, ಅದಾದಮೇಲೆ ಐಸಿ ಬ್ಲೂ ರಾಸ್ಬೆರಿ ಟ್ರೈ ಮಾಡಿದ್ದೀನಿ, ಅದಾದಮೇಲೆ ಫ್ರೂಟ್ ಪಂಚು ಟ್ರೈ ಮಾಡಿದ್ದೀನಿ, ಅದಾದಮೇಲೆ ವಾಟರ್ ಮೆಲನ್ ವಾರ್ ಹೆಡ್ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಎಷ್ಟೊಂದು ಆ್ಯಕ್ಚುಲ್ ಆಗಿದೆ, ಬಟ್ C4 ಈಸ್ ಲೈಕ್ ಒನ್ ಆಫ್ ದ ಸ್ಟ್ಯಾಂಡರ್ಡ್. ಅಂದರೆ ನಾನು ಬೇರೆ ಪ್ರೀ ವರ್ಕೌಟ್ ನಾನು ಅಕಸ್ಮಾತ್ ಏನಾದರೂ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಐ ಆಲ್ವೇಸ್ ಕಂಪೇರ್ ವಿತ್ C4 ಫಾರ್ ದಿಸ್ ರೇಂಜ್. ಅಂದರೆ 3,000 ರೂಪಾಯಿಗೆ ನಿಜವಾಗ್ಲೂ ಇವಾಗ ನೀವು ಗ್ಯಾಟ್ ಸಪ್ಲಿಮೆಂಟ್ ನೈಟ್ರಾಫ್ಲೆಕ್ಸ್ ಅಂತ ಏನಿದೆ, ಇಲ್ಲ ಅಂತಂದರೆ ಬೇರೆ ರೀತಿಯಾದ ಏನೋ ಎಕ್ಸ್ಪ್ಲೋರ್ಡ್ ಆಗಲಿ, ಇಲ್ಲ ಅಂತಂದರೆ ಮಸಲ್ ಟೆಕ್ಕದ್ದು ಯಾವುದಿದೆ, ಮಸಲ್ ಬ್ಲೇಸ್ದು ಎಷ್ಟೊಂದು ಪ್ರೀ ವರ್ಕೌಟ್ಸ್ ಇದೆ, ರಿಪ್ಡ್ ಆಗಲಿ, ಇಲ್ಲ ಅಂತಂದರೆ 500 ಆಗಲಿ. ಸೊ ಈ ರೀತಿಯಾದ ಪ್ರೀ ವರ್ಕೌಟ್ಸ್ ಎಲ್ಲನೂ ಆ್ಯಕ್ಚುಲಾಗಿ ನಾನು ಕಂಪೇರ್ ಮಾಡಬೇಕು ಈ ರೇಂಜಲ್ಲಿರೋ ಅಂಥದ್ದು, ಅಂದರೆ 1,800 to 3,000 ರೇಂಜ್ ಒಳಗಡೆ ಇರೋಂಥ ಪ್ರೀ ವರ್ಕೌಟ್ಸ್ನ ಕಂಪೇರ್ ಮಾಡಬೇಕು ಅಂದರೆ ದಿಸ್ ಆಲ್ವೇಸ್ ಸ್ಟ್ಯಾಂಡ್ಸ್ ಆನ್ ಟಾಪ್. ನಿಜವಾಗ್ಲೂ ಇದರೊಳಗಡೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಾನು ಆ್ಯಕ್ಚುಲಾಗಿ ಇದನ್ನು ಎಂಡೋಸ್ ಮಾಡ್ತಿಲ್ಲ, ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಪ್ರೀ ವರ್ಕೌಟ್. ಎಷ್ಟು ಜನ ನನಗೆ ಕೇಳ್ತಿದ್ರು ನೀವು ಯಾವ ಪ್ರೀ ವರ್ಕೌಟ್ ಯೂಸ್ ಮಾಡ್ತೀರಾ, ಯಾವ ಪ್ರೀ ವರ್ಕೌಟ್ ಬೆಸ್ಟು, ಯಾವ್ದು ಕನ್ಸ್ಯೂಮ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆವಾಗಲೂ ಹೇಳಿದ್ದೇನೆ, ಇವಾಗಲೂ ಹೇಳ್ತಿರೋದು ಇದೇನೇ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಪ್ರೀ ವರ್ಕೌಟ್ನ ಚೂಸ್ ಮಾಡಿ. ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಮಾರ್ಕೆಟ್ ಒಳಗಡೆ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದೆ, ಕ್ರಿಯೇಟಿನ್ ನೈಟ್ರೇಟ್ ಆಗಲಿ, ಇಲ್ಲಾಂತಂದರೆ ಕಾರ್ನಸಿನ್ ಆಗಲಿ, ಇಲ್ಲಾಂದರೆ ಆರ್ಜಿನಿನ್ ಆಗಲಿ, ಇಲ್ಲಾಂದರೆ ನೈಟ್ರಿಕ್ ಆಕ್ಸೈಡ್ ಆಗಲಿ, ಇದೆಲ್ಲನೂ ಸಪ್ರೇಟ್ ಬಾಕ್ಸಸ್ ಆಗಿ ಬರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಅದನ್ನು ಪಿಕ್ ಮಾಡ್ಬೋದು. ಕೆಫಿನ್ ಪಿಲ್ಸು ಬರುತ್ತೆ. ಸೊ ನಿಮ್ಗೆ ಜಸ್ಟು ನಾವು ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ನನಗೆ ಪಂಪ್ ಎಲ್ಲ ಸಖತ್ತಾಗಿದೆ, ನನಗೆ ಆ ಥರನೇ ಇಷ್ಟ, ಬಟ್ ಒಂದು ಸ್ವಲ್ಪ ಮೋಟಿವೇಶನ್ ಬೇಕು, ಫೋಕಸ್ ಬೇಕು ಅಂದರೆ ಜಸ್ಟ್ ಹ್ಯಾವ್ ಕೆಫಿನ್, ಅಂದರೆ ಬ್ಲ್ಯಾಕ್ ಕಾಫಿಯಲ್ಲಿ ಕೆಫಿನ್ ಕ್ಯಾಪ್ಸೂಲ್ಸ್ ಆಗಲಿ. ಸೊ ಆ ರೀತಿಯಾಗಿ ಸಿಗುತ್ತೆ. ಸೊ ಆ ರೀತಿ ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಪಿಕ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಗೋಲ್ ರೀಚ್ ಆಗೋದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಜಸ್ಟ್ ಯಾರೋ ಒಬ್ಬರು ಹೇಳಿದ್ರು ಇದು ಚೆನ್ನಾಗಿದೆ ತೊಗೋ ಅಂತ ಅಂದ್ಬಿಟ್ಟು, ಸೊ ಅದನ್ನು ತೊಗೊಂಡು ಯೂಸ್ ಮಾಡೋದ್ರೊಳಗಡೆ ಪಾಯಿಂಟ್ ಇದೆ, ಬಟ್ ಯಾ ದಟ್ ಈಸ್ ಆಲ್ವೇಸ್ ಲೆಫ್ಟ್ ಯು. ಬೇರೆಯವ್ರಿಗೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಅದು ನಿಮಗೂ ಆಗಲೇಬೇಕು ಅಂತಂದ್ಬಿಟ್ಟು ಯಾವುದೇ ರೀತಿಯಾದ ಪಾಯಿಂಟ್ ಇಲ್ಲ. ಸೊ ದಟ್ ಈಸ್ ಆಲ್ವೇಸ್ ಲೆಫ್ಟ್ ಯು. ಸೊ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಅಂತಂದ್ಬಿಟ್ಟು ಹೇಳಿ. ನಿಮಗೆ ಯಾವುದಾದ್ರೂ ಬೇರೆ ಪ್ರೀ ವರ್ಕೌಟ್ ನಾನು ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತಂದರೆ ಅದನ್ನು ಹೇಳಿ. ಐ ವಿಲ್ ಟ್ರೈ ದಟ್ ಪ್ರೀ ವರ್ಕೌಟ್ ಫಸ್ಟ್, ಅದಾದಮೇಲೆ ಐ ವಿಲ್ ಗಿವ್ ಅ ರಿವ್ಯೂ ಆನ್ ದಟ್. ಬಟ್ ಬೈ ಫಾರ್ ದಿಸ್ ಇಸ್ ದ ಬೆಸ್ಟ್ ಪ್ರೀ ವರ್ಕೌಟ್ ಐ ಹ್ಯಾವ್ ಎವರ್ ಯೂಸ್. ಅಪಾರ್ಟ್ ಫ್ರಮ್ ಪ್ರೀ ಜಿಮ್ ಯೂಸ್ ಮಾಡಿದ್ದೀನಿ, ಇಲ್ಲ KSD ಯೂಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಮೇಜರ್ ಪ್ರೀ ವರ್ಕೌಟ್ಸ್ ಏನೇನಿದೆ ಅದನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಬಟ್ ಯಾ ದಿಸ್ ಇಸ್ ಗುಡ್. ಇದರೊಳಗಡೆ ಇನ್ನೊಂದು ಆ್ಯಡೆಡ್ ಬೆನಿಫಿಟ್ ಏನು ಅಂತಂದರೆ ಕ್ರ್ಯಾಶ್ ಡೌನ್ ಆಗೋದಿಲ್ಲ, ಅಂದರೆ ವರ್ಕೌಟ್ ಆದ ನಂತರ ತುಂಬಾ ಸುಸ್ತಾಗೋದಾಗಿರಲಿ, ಸೊ ಆ ರೀತಿ ಏನಿಲ್ಲ, ಎನರ್ಜಿ ಆಲ್ಮೋಸ್ಟ್ ಮೇಂಟೈನ್ ಆಗ್ತಿರುತ್ತೆ. ನಾನು ಮನೆಗೆ ಬಂದು ನಾನು ಫಾಸ್ಟ್ ಎಡ್ ಮಾಡೋದು ವರ್ಕೌಟ್, ಬಟ್ ಫಾಸ್ಟ್ ಎಡ್ ಮಾಡಿದ್ರೂ ನಾನು ಮನೆಗೆ ಬಂದು ಆಲ್ಮೋಸ್ಟ್ ಲೈಕ್ ಹಾಫ್ ಆನ್ ಅವರ್ ನಾನು ಫಾಸ್ಟಿಂಗ್ ಇನ್ನೂ ಕಂಟಿನ್ಯೂ ಮಾಡಿ ಅದಾದ ನಂತರ ನಾನು ಓಟ್ಸ್ ಅಥವಾ ಎಗ್ಸ್ ಏನು ನನ್ನ ಫಸ್ಟ್ ಮೀಲ್ ಇರುತ್ತೆ, ಸೊ ಅದನ್ನು ಕನ್ಸ್ಯೂಮ್ ಮಾಡೋವರೆಗೂ ದಿಸ್ ಗಿವ್ಸ್ ಲೈಕ್ ಅ ಪ್ರಾಪರ್ ಎನರ್ಜಿ. ಸೊ ಟ್ರೈ ಮಾಡಿ ನೋಡಿ ಏನನ್ಸುತ್ತೆ ಅಂದ್ಬಿಟ್ಟು ನನಗೆ ಹೇಳಿ. ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗಬೇಡಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದಕ್ಕೆ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಿದ್ದೀನಿ. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ದಿಸ್ ಇಸ್ ರಘು ಸೈನಿಂಗ್ ಆಫ್. ಲವ್ ಯು. ಬೈ.